ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಎಲೆಯೂರು ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಮಹಾಪೂರ್ಣಾಹುತಿಯನ್ನು ನೆರವೇರಿಸಲಾಯಿತು. ದಿನಾಂಕ 27/10/2018 ಶನಿವಾರದ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವಿದ್ಯಾಗಣಪತಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಸ್ವಾಮಿಯವರ ಸ್ಥಿರಬಿಂಬಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ಕ್ಷೀರಾಭಿಷೇಕ, ಅಲಂಕಾರ, ನಂತರ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ 1:30 ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಾರ್ ಕೊಡ ಇಲ್ಲೇ ಭಾಗ. ಶಿರಾ ತಾಲೂಕು ದೊಡ್ಡಾಲದ ಮರದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದ ಕಾರಣ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಪರದಾಡುವಂತಾಗಿದೆ. ದೊಡ್ಡ ಆಲದ ಮರದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತುಮಕೂರಿಗೆ ತೆರಳಲು ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದ ಕಾರಣ ಶಾಲಾ ಕಾಲೇಜುಗಳಿಗೆ ತಡವಾಗಿ ಹೊರಡುವ ಪರಿಸ್ಥಿತಿ ಎದುರಾಗಿದೆ. ಇದು ಬರೀ ವಿದ್ಯಾರ್ಥಿಗಳಿಗಲ್ಲದೆ ಪ್ರಯಾಣಿಕರು ಕೂಡ ಬೆಳಗಿನ ಸಮಯದಲ್ಲಿ ಕಚೇರಿಗಳಿಗೆ ತೆರಳಲು ಪರದಾಡುವಂತಾಗಿದೆ. ಶಿರಾ ತಾಲೂಕು ಕಳ್ಳಂಬೆಳ್ಳ ರಾಷ್ಟ್ರೀಯ ಹೆದ್ದಾರಿ 4
ಹೊಂದಿಕೊಂಡಂತೆ ಇರುವ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛ ಮಾಡಿಸಿ ಕೊಡಬೇಕಾಗಿ ಗ್ರಾಮಸ್ಥರ ಮನವಿ. ಮಾಚಿದೇವ ಸ್ವಾಮೀಜಿಯವರ ಪಟ್ಟಾಧಿಕಾರ ಹಾಗೂ ದಶಮಾನೋತ್ಸವದ ಅಂಗವಾಗಿ ಶಿರಾ ತಾಲೂಕಿನಾದ್ಯಂತ ಸ್ವಾಮೀಜಿಯವರ ಗ್ರಾಮ ದರ್ಶನ. ಶ್ರೀ ಮಡಿವಾಳ ಬಸವ ಮಾಚಿದೇವ ಸ್ವಾಮೀಜಿಯವರ ಪಟ್ಟಾಧಿಕಾರಕ್ಕೆ ಬಂದ ದಶಮಾನೋತ್ಸವದ ಅಂಗವಾಗಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸ್ವಾಮೀಜಿಯವರು ಗ್ರಾಮ ದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಶಿರಾ ತಾಲೂಕ್ ಮಡಿವಾಳ ಮಾಚಿದೇವ ಸಂಘದ ಗೌರವಾಧ್ಯಕ್ಷರಾದ ಎಚ್ ವಿ ಜ್ಞಾನೇಶ್, ಅಧ್ಯಕ್ಷರಾದ ಬಿಕೆ ಈಶ್ವರ್, ಕಾರ್ಯದರ್ಶಿಗಳಾದ ಡಿ ನಟರಾಜ್ ಮತ್ತು ಟ್ರಸ್ಟ್ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್ ಮತ್ತು ಭೂತೇಶ್ ರಂಗನಾಥ್, ಅನೇಕ ಮಡಿವಾಳ ಜನಾಂಗದ ಮುಖಂಡರು ಹಾಜರಿದ್ದರು. ಹಾಗಾಗಿ ಇದು ಒಂದು ರೀತಿಯ ಜನಜಾಗೃತಿಯ ಕಾರ್ಯಕ್ರಮ, ಇದು ಒಂದು ರೀತಿಯ ಸರ್ವ ಜನಾಂಗಗಳನ್ನ ನೋಡುವಂತ, ಸರ್ವ ಜನಾಂಗಗಳ ಜೊತೆಯಲ್ಲಿ ಇರುವಂತ ನಮ್ಮೆಲ್ಲ ಕುಲಬಂಧುಗಳು ಹೇಗಿದ್ದಾರೆ ಅನ್ನುವಂಥದ್ದನ್ನ ನೋಡುವಂತ ಒಂದು ಸುಸಂದರ್ಭ. ಬಹುಶಃ ಇಂಥ ವಾತಾವರಣ ಇವತ್ತು ನಿಜವಾಗ್ಲೂ ಕೂಡ ಸೃಷ್ಟಿಯಾಗಿರುವಂಥದ್ದು ಬಹಳ ಬಹಳ ಸಂತೋಷ. ಎಲ್ಲ ಮಹನೀಯರೆಲ್ಲ ಹೇಳ್ತಾ ಇದ್ರಿ, ಏನಂದ್ರೆ ಎಲ್ಲ ಊರವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿ ಶ್ರಾವಣ ಶನಿವಾರ ಕೊನೆ ಮೂರನೇ ಶನಿವಾರ ಒಂದು ದೊಡ್ಡದಾಗಿರುವಂತ ಕಾರ್ಯಕ್ರಮ ಹಾಕೊಂಡು ಎಲ್ರಿಗೂ ಊಟ ಪ್ರಸಾದ ಮತ್ತೊಂದು ಎಲ್ಲದನ್ನು ದಾಸೋಹ ಮಾಡುವಂತ ಒಂದು ಕೆಲಸಗಳು ನಿರಂತರವಾಗಿ ನಡೀತಾ ಇದಾವೆ ಅಂತಕ್ಕಂಥದ್ದನ್ನ ನೀವು ಬಹುಶಃ ಸೂಕ್ಷ್ಮವಾಗಿ ನಮಗೆ ನೇರವಾಗಿ ಹೇಳಿರುವಂಥದ್ದು ಬಹುಶಃ ಬಹಳ ಸಂತೋಷ ತರುತ್ತೆ. ಮುಂದಿನ ದಿನಮಾನಗಳಲ್ಲಿ ಖಂಡಿತ ಆ ರೀತಿಯಾಗಿರುವಂತ ದಿನಾಂಕ ನೀವು ನಿಗದಿ ಮಾಡಿ ಯಾವ ದಿನಾಂಕ ಬರುತ್ತೋ ಅದು ಮುಂಚಿತವಾಗಿ 15 ದಿವಸ ಮುಂಚಿತವಾಗಿ ತಿಳಿಸಿದ್ರೆ 100ಕ್ಕೆ 100ರಷ್ಟು ಬರ್ತೀನಿ. ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಿದೆ, ನಾವು ಕೂಡ ನಿಮ್ಮ ಜೊತೇಲಿ ಇರ್ತೀವಿ, ನಿಮ್ಗೆ ಸಾಥ್ ಕೊಡ್ತೀವಿ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಂದಿರುವಂಥ ಉದ್ದೇಶ ಏನಂತಂದ್ರೆ ಜನವರಿ 5-6 ದಿವಸ, ಜನವರಿ ಅಂದ್ರೆ ಮುಂದಿನ ವರ್ಷ 2019 ಜನವರಿ 5-6 ಒಂದು ಬೃಹತ್ ಸಮ್ಮೇಳನ ಇದೆ ಚಿತ್ರದುರ್ಗದಲ್ಲಿ. ಮಠದ ಮುಂದೆ ಒಂದು ಬೃಹತ್ ಸಮ್ಮೇಳನವನ್ನು ಇಟ್ಕೊಂಡಿರುವಂಥದ್ದು, ಅದರ ಜೊತೆಯಲ್ಲಿ ಪಟ್ಟಾಧಿಕಾರ ಕಾರ್ಯಕ್ರಮ ಇರುವಂಥದ್ದು, ಮಠದ 10 ವರ್ಷ ಶಂಕುಸ್ಥಾಪನೆ ಆಗಿರುವಂಥದ್ದು, ಈ ಎಲ್ಲ ಏನು ಕಾರ್ಯಕ್ರಮಗಳ ನಿಮಿತ್ತ ಒಂದು ಬೃಹತ್ ಸಮ್ಮೇಳನವನ್ನ ಸುಮಾರು 5 ಲಕ್ಷ ಜನ ಸೇರಿಸಬೇಕು ಅನ್ನುವಂಥ ನಮ್ಮ ನಿರೀಕ್ಷೆ ಇವತ್ತು ಇರುವಂಥದ್ದು. ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಸಮಾಜ ಬಾಂಧವರು ಬರ್ತಾ ಇದ್ದಾರೆ. ನಮ್ಮ ಸಮುದಾಯದ 15-20 ಜನ ಶಾಸಕರು, ಇಬ್ಬರು ಸಚಿವರು, 4 ಜನ ಕ್ಯಾಬಿನೆಟ್ ಸಚಿವರು, ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅಲ್ವಾ. ಇಲ್ಲ, ದೇಶದ ಎಲ್ಲ ಮೂಲೆಯಿಂದ ಬರ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ನಮ್ಮ ಪಕ್ಕದ ಜಿಲ್ಲೆ ಆಗಿರುವಂತ ಚಿತ್ರದುರ್ಗಕ್ಕೆ, ಅಂದ್ರೆ ನೀವು ಶಿರಾ ತಾಲೂಕ್ನವ್ರು,
ತುಮಕೂರು ಜಿಲ್ಲೆಯವರು ಎಲ್ಲರೂ ಕೂಡ ಬರಬೇಕಾಗತ್ತೆ. ಯಾಕೆ ಅಲ್ಲಿಂದ ಇಲ್ಲಿಗೆ ಬಂದೀವಿ ಅಂದ್ರೆ ನಿಮ್ಮ ಪ್ರೀತಿ ಅಂದ್ರೆ ನಾವು ಕರೀಲಿಕ್ಕೋಸ್ಕರವಾಗಿ ಪ್ರೀತಿಯ ಆಹ್ವಾನವನ್ನ ಕೊಡ್ಲಿಕ್ಕೆ ಆ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ನಾವು ಇವತ್ತು ಬಂದಿರುವಂತದ್ದು. ಈಗಾಗಲೇ ನಾವೆಲ್ಲ ಮಾತನಾಡ್ತಾ ಇದ್ವಿ, ಪ್ರತಿ ವರ್ಷ ಇಲ್ಲ ಶಿರಾ ತಾಲೂಕು ಎಲ್ಲಾ ತಾಲೂಕುಗಳನ್ನ ನಾವು ಗ್ರಾಮ ದರ್ಶನ ಕಾರ್ಯಕ್ರಮ ಅನ್ನುವಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಪುರಪ್ರವೇಶ ಅನ್ನುವಂತ ಕಾರ್ಯಕ್ರಮವನ್ನು ಹಾಕೊಂಡು ಇವತ್ತೆಲ್ಲ ಗ್ರಾಮಗಳಿಗೆ ಹೋಗ್ಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿಕೊಂಡಿರುವಂತದ್ದು. ಮುಂದಿನ 2019-5-6 ಕಾರ್ಯಕ್ರಮ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.